ಮೋಸ್ಟ್ಲಿ ಒಂದು ನಮ್ಗೆ ಪರಮಪೂಜ ದೇವೇಗೌಡರಿಂದ ಇರ್ತಕ್ಕಂತ ಕುಮಾರಣ್ಣ ಸರ್ಕಾರ ಬರಬೇಕು. ಅದನ್ನ ಬರಂಗ್ ಮಾಡ್ತಾರೆ. ನಮ್ಮ ರೈತರ ಜನಗಳೇನು ದಡ್ರಲ್ಲ. ಇನ್ ಉಳ್ಕೊಂಡಿದ್ದು ಆಕಸ್ಮಿಕ ಚುನಾವಣೆ ಎಲ್ಲರೂ ಮಾತಾಡಿದ್ದಾರೆ. ಇವತ್ತು ನಮ್ದು ಚುನಾವಣೆ ಬರ್ತಕ್ಕಂಥ ತಾಲೂಕು ನಮ್ದು 17ರಲ್ಲಿ. ನೀವೆಲ್ಲ ದಿನವೈ ಟಿವಿ ಮಾಧ್ಯಮಗಳು ಎಲ್ಲಾನು ನೋಡ್ತಿದ್ದೀರಿ. ಈಗ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಎಲ್ಲಾನು ಹೇಳಿದ್ದಾರೆ. ಇವತ್ತು ಚುನಾವಣೆ ಬರಲಿಕ್ಕೆ ಮಾನ್ಯ ಇಲ್ಲಿನ ಈಗ ಮಾಜಿ ಶಾಸಕರಂತ ನಾರಾಯಣಗೌಡರು ಒಬ್ರು ಕಾರಣ. ಸರ್ಕಾರ ಹೋಗ್ಬೇಕಾದ್ರೂ ಅವರು ಯಾಕೆಂದ್ರೆ ಇವತ್ತು ಕುಮಾರಣ್ಣ ಸರ್ಕಾರ ತಂದಿರ್ತಕ್ಕಂಥದ್ದನ್ನ ಸುಲಭ ಬಿಡೋದ ನಮ್ಮ ಜನ. ನಾವೆಲ್ಲ ನಿಜ ನಾವೆಲ್ಲ ಹೇಳಿದಂಗೆ ನಾರಾಯಣಗೌಡರು ನೀವೆಲ್ಲ ನೋಡಿದಂಗೆ ನಾವೆಲ್ಲ ಭಾರಿ ಹತ್ರದಲ್ಲಿ ಕೆಲಸ ಮಾಡಿದ್ರು 7 ವರ್ಷದಿಂದ 6 ವರೆ 7 ವರ್ಷದಿಂದ. ಅದು ಆಗ ಆಗ್ಬಾರ್ದಿತ್ತು. ಅದನ್ನ ನಾವು ಸಹ ಹೇಳಿ ಅವ್ರು ಯಾವುದೇ ವಿಚಾರಗಳನ್ನು ಹೇಳಿದ್ರೆ ಇವತ್ತು ಅವ್ರು ಯಾವ್ಯಾವ್ದಕ್ಕೆ ಹೋಗೋರೆ ಏನು ಹೋದ್ರೆ ಅವೆಲ್ಲ ಚುನಾವಣೆ ಬರ್ತವೆ. ಚುನಾವಣೆ ಸಮಯದಲ್ಲಿ ಹಳ್ಳಿಗೆ ಬರ್ತೀವಲ್ಲ ಅವತ್ತು ಮಾತಾಡೋಣ. ಜನರು ಯಾರು ದಡ್ರಲ್ಲ. ಅವ್ರು ಯಾಕೆ ಹೋಗ್ತಾರೆ ಏನು ಹೋಗ್ತಾರೆ ಎಲ್ಲರೂ ಯೋಚನೆ ಅವರೇ ಆದಂಥ ಯೋಚನೆಯನ್ನು ಮಾಡ್ತಾರೆ. ಆ ಚುನಾವಣೆ ಈಗ ಬಂದಾಗ ನಾವು ರೈತಾಭಿವೃದ್ಧರು ಹಳ್ಳಿಗಾರರು ಹಳ್ಳಿ ಬಾಂಧವರು ಹಳ್ಳಿ ಜನ ಹಳ್ಳಿ ನಂಟಂದರು ಎಲ್ಲರೂ ನಾವು ನಾವೇ ಮಾತಾಡಿಕೊಂಡು ಎಚ್ಚೆದ್ದು ಇವತ್ತು ನಾವು ಸರ್ಕಾರನ ಯಾರೇ ಅಂತಂದವ್ರೆ ಯಾರು ಬಂದರೆ ನಮ್ಗೆ ಅನುಕೂಲ ಯಾರು ಏನು ನಮಗೆ ವಿಚಾರ ಬಂದ್ರೆ ನಮ್ಗೆ ಅನುಕೂಲ ಮಾಡ್ತಾರೆ ಅಂತ ಪಕ್ಷ ಯಾರಿಗಾದ್ರೂ ಕೂತರಿಗೆ ಯಾರಿಗಾದ್ರೂ ಸನ್ಮಾನ್ಯ ಪರಮ ಪೂಜೆ ಇರೋದಂತ ದೇವೇಗೌಡ ಅಪ್ಪಾಜಿಯವರು ಮತ್ತೆ ಕುಮಾರಸ್ವಾಮಿಯವರು ಯಾರನ್ನಾರು ಅವ್ರು ಕಳಿಸ್ಕೊಡ್ತಾರೋ ಅವರ ನೇತೃತ್ವದಲ್ಲಿ ಚುನಾವಣೆ ನಡೀತದೆ. ಚುನಾವಣೆ ಆಗ್ತದೆ. ಜನತಾದಾರಣ ಮತ್ತೊಮ್ಮೆ ಜೈ ಬೇರೆ ಮಾಡಿ ಇವತ್ತು ಕುಮಾರಣ್ಣನ ಉಳಿಸ್ಕೊಂಡ್ರೆ ಈ ತಾಲೂಕು ಮತ್ತೆ ಬರ್ತದೆ. ಏನು ಈಗ ಕುಮಾರಣ್ಣನ ಇಳಿಸ್ಬಿಟ್ಟಿಗೆ ಹೋಗಲ್ಲ. ಚಕ್ರ ಬಂದೇ ಬರ್ತದೆ. ಅವ್ರು ಇನ್ನೊಂದು ಸರಿ ಮುಖ್ಯಮಂತ್ರಿ ಆಗುವಂತ ಅವಕಾಶ ಭಗವಂತ ಕಲ್ಪಿಸ್ತಾನೆ ಹೇಳ್ತಾರೆ. ಬಂದಾಗ ಯಾವಾಗಲೂ ರೈತರಿಗೆ ಅನುಕೂಲ ಆಗಿದೆ. ಯಾವಾಗ್ಲೂ ಕೆಆರ್ ಪಟೇಲ್ ನೋಡಿ, ಡಿಗ್ರಿ ಕಾಲೇಜ್ ಬಂತು ಜನತಾದಳ ಸರ್ಕಾರ, ಹುಡುಗಿರ್ ಕಾಲೇಜ್ ಡಿಗ್ರಿ ಕಾಲೇಜ್ ಬಂತು ಜನತಾದಳ ಸರ್ಕಾರ, ಇಡೀ ಮಂಡ್ಯ ಜಿಲ್ಲೆಗೆ ಒಂದೇ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಜನತಾದಳ ಸರ್ಕಾರ, ಬಸ್ ಸ್ಟ್ಯಾಂಡ್ ಬಂತು ಜನತಾದಳ ಸರ್ಕಾರ, ಬಸ್ ಡಿಪೋ ಬಂತು ಜನತಾದಳ ಸರ್ಕಾರ, ಕೆಇಬಿದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಮುಂಚೆ ಸ್ಟೋರೇಜ್ ಇರಲಿಲ್ಲ, ಸ್ಟೋರ್ ಬಂತು ಅದು ಜನತಾದಳ ಸರ್ಕಾರ. ಎಲ್ಲವೂ ರೈತರಿಗೆ ಅನುಕೂಲ ಅಂತಕ್ಕಂಥ ಜನತಾದಳ ಸರ್ಕಾರ ಬಂದಿದೆ. ನಮ್ಮ ನಾಯಕರಾದಂತ ದೇವೇಗೌಡರು ಕುಮಾರಣ್ಣ ರೇವಣ್ಣ ಎಲ್ಲರೂ ರೈತರಿಗೆ ಹೆಚ್ಚು ಸಹಾಯ ಮಾಡ್ತಾ ಇದ್ದಾರೆ. ಈಗ ಕುಮಾರಣ್ಣ ಸಾಲ ಮನ್ನಾ ಮಾಡಿದ್ರು, ಬರೀ ಗೌಡರಿಗೆ ಮಾಡಿದ್ರ ಇಲ್ಲ, ಇವೇ ದೇವ ಕುಮಾರಸ್ವಾಮಿ ಅವ್ರು ಭೇಟಿ ಮಾಡಿದ್ರು ನಿಮ್ಗೆ ಸಾಲ ಮನ್ನಾ ಮಾಡಿಸ್ಕೊಡ್ತಾರೆ. ಇದಕ್ಕೆ ಎಲ್ರಿಗೂ ಬರೋದಿಲ್ಲ. ಈಗ ತಾನೇ ಚೌಧರಿ ಗಾಯತ್ರಿ ಅವ್ರು ಭಾಷಣ ಮಾಡ್ತಾ ಹೇಳಿದ್ರು, ನಾನು ಇದೇ ಹೊಡೋದು ಬಂದೆ ಅದು ಹ್ಯಾಂಡ್ ಪೋಸ್ಟ್ ಮೇಲೆ ಈ ಕಡೆ ದಿಕ್ಕಾಗಿ ಮಾಡ್ದಲ್ಲ ಬಂದೆ. ಊದ್ದಕ್ಕೂ ಹೂಗಳು ಇವತ್ತು ಮಾರ್ಕೆಟಲ್ಲಿ ನಿನ್ನೆ ಹಬ್ಬ ಆಯಿತು, ನಿನ್ನೆ ಮೊನ್ನೆ ಆಚೆ ಮೊನ್ನೆ 10 ರೂಪಾಯಿ ಮಾರು, 8 ರೂಪಾಯಿ ಮಾರು, 5 ರೂಪಾಯಿ ಮಾರು. ಎಲ್ಲಿ ಹೋಗ್ಬೇಕು ರೈತ, ಎಲ್ಲಿ ಹೋಗ್ಬೇಕು? ಅದನ್ನೇ ಹೇಳಿದ್ರು ಸ್ನೇಹಿತರು, ವೈಜ್ಞಾನಿಕ ಬೆಲೆ ಕೊಡ್ರಪ್ಪ ಅದಕ್ಕೆ ಬೇರೆ ಮಾಡಬೇಡಿ ಅಂತ. ಇವತ್ತು ಭೂಮಿ ಕೇರ್ಪೇಟೆಯಲ್ಲಿ ಇಷ್ಟೆಲ್ಲ ಅನಾಹುತ ಆಯ್ತಲ್ಲ, ಇಷ್ಟೆಲ್ಲ ನೀರು ಬಂದು ಅತಿವೃಷ್ಟಿ ಆಯ್ತಲ್ಲ, ಯಾವ ನಾಯಕರು ಬಂದು ನೋಡಿದ್ರು? ಮುಖ್ಯಮಂತ್ರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರೆ ಆ ನೀರಿನ ಜೊತೆಲೇ ಓಡ್ಬಿಡೋರು, ಆ ಮಳೆ ಜೊತೆಲೇ ಓಡ್ಬಿಡೋರು. ಇಷ್ಟೊತ್ತೆಲ್ಲ ಸರಿ ಹೋಗುದು, ಎಲ್ಲೆಲ್ಲ ಬೇಕು ಅಲ್ಲೆಲ್ಲ ಹಣನ ಬಿಡುಗಡೆ ಮಾಡಿ ಅಧಿಕಾರಿಗಳನ್ನ ಕರೆಸಿ ಏನೇನಾಗಿದೆ ಅಂತ ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೊಂಡು 4 ಸಲ ಬಂದಿರೋ ಇಷ್ಟೊತ್ತಿಗೆ ಯಾವ್ದಾದ್ರು ಹೇಳಿ ಹೇಳಿ, ಯಾವ್ದೋ ಅಲ್ವೋ? ಯಾವ ರೈತರ ಸಮಸ್ಯೆ ಆದಾಗ ಬಂದಿಲ್ಲ ಅವರು, ಯಾವ ಯಾವ ವಿಚಾರದಲ್ಲಿ ಕೂತಿಲ್ಲ ಅವರು. ಕೆಆರ್ಪೇಟೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ರೈತರ ಆತ್ಮಹತ್ಯೆ ಆದಂತ ತಾಲೂಕಿದು ಯಾರು ಮನೆ ಬಿಟ್ಟಿಲ್ಲ ಕುಮಾರಣ್ಣವರು? ಪ್ರತಿಯೊಂದು ಮನೆಗೂ ಹೋದ್ರು, ಪ್ರತಿಯೊಂದು ಕುಟುಂಬಕ್ಕೂ ಹೋದ್ರು. ನಾವು ಸುಮ್ಮನೆ ಕೂತ್ಕೊಂಡು ಮಾತನಾಡ್ತಕ್ಕಂಥದ್ದಲ್ಲ. ನಾವು ಬಂದ್ಬಿಟ್ಟು ಕುಮಾರಣ್ಣ ಸಾಲ ಮನ್ನಾ ಮಾಡೋದ್ರೆ ಓಟ್ ಹಾಕ್ಬಿಡಿ, ಅದೆಲ್ಲ ವಿಚಾರ. ಓಟು ನಿಮ್ಮ ಹೃದಯಕ್ಕೆ ತಕ್ಕಂಥ ಚಿಂತನೆ ಮಾಡಿ ಹಾಕ್ತಕ್ಕಂಥ ಓಟು ಅದು ನೀವು ಹಾಕ್ತೀವಿ. ಆದರೆ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಲೋಕೇಶ್ ಹೇಳೋ ನಿಟ್ಟಿನಲ್ಲಿ ಮಾಡ್ದ ಮಾಡ್ದ ಅಂತ ಹೇಳೋದಿಲ್ವಲ್ಲ ನಮ್ಮ ಪಾರ್ಟಿ ಒಳಗೆ, ಇದು ನಮ್ಮ ಮನೆ ಬರ.